ಸ್ಟಾರ್ಟ್. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಈ ವಿಷಯದಲ್ಲಿ ಇವರೆಲ್ಲರೂ ಕೂಡ ಮಾಡಿರೋದು ಬಹಳ ನೀಟ್ ಆಗಿರ್ತಕ್ಕಂಥ ಪ್ಲಾನಿಂಗ್ ಅಷ್ಟೇ. ನಾವು ಮಠಕ್ಕೆ ಹೋಗಿ ಬರ್ತಾ ಇದ್ದವರನ್ನ ಅಡ್ಡ ಹಾಕಿ, ನಮ್ಮ ಕಾರನ್ನ ಅಡ್ಡ ಹಾಕಿ ನಂಗೆ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಯಾಕೆ ಕಾರಿಂದ ಇಳಿದ್ವಿ ಅಂತಂದ್ರೆ ಕಾರ್ನ ಗ್ಲಾಸ್ಗಳನ್ನು ನೋಡಿದ್ದಾರೆ ಅನ್ನೋ ಕಾರಣಕ್ಕೆ. ಯಾರು ಬೇಕಾದ್ರೂ ಹೋಗಿ ಕೇಳಿ ನೋಡ್ಲಿ, ಗುರುಪ್ರಸಾದ್ ಪಂಜನ ಮೇಲೆ ಇವತ್ತಿಗೂ ರೌಡಿ ಶೀಟರ್ ಅನ್ನುವಂತಹ ಕೇಸ್ಗಳಿದೆ. ರೌಡಿ ಶೀಟರ್ ಒಬ್ಬನ ಮೇಲೆ ನಾನು ಹೊಡಿಲಿಕ್ಕೆ ಹೋಗ್ತೇನೆ ಅಂತಂದ್ರೆ ನನಗಷ್ಟು ಬುದ್ಧಿ ಇಲ್ಲ ಅಂತ ಯಾರು ಅನ್ಕೊಳ್ಳೋದು ಬೇಡ. ಮತ್ತೆ ನಾವು ಒಬ್ಬಳು ಹುಡುಗಿ ಹೋಗಿರುವಂತದ್ದು, ಒಬ್ಬ ರೌಡಿ ಶೀಟರ್ ಅಷ್ಟು ಜನ 100-150 ಜನರನ್ನು ಸೇರಿಸಿಕೊಂಡು ಮೀಡಿಯಾದವರನ್ನು ಕರ್ಕೊಂಡು ಬಂದು ಇದು ಪ್ರೀ ಪ್ಲಾನ್ಡ್ ಆಗಿ ನನ್ನ ಕೊಲೆ ಮಾಡೋದಕ್ಕೋಸ್ಕರ ಮಾಡಿರುವಂತ ಪ್ಲಾನ್ ಹೊರತು ಬೇರೆ ಏನೂ ಅಲ್ಲ. ದೇವರಿದ್ದಾನೆ, ಯಾಕೆಂದ್ರೆ ನಾನು ಸುಬ್ರಹ್ಮಣ್ಯನ ಪರ ಮಾತಾಡಿರುವಂತದ್ದು, ಇದರಲ್ಲಿ ಖಾಲಿ ಸುಬ್ರಹ್ಮಣ್ಯನ ಅಥವಾ ಮಠದ ಪರ ಇದೆ ಅನ್ನುವ ಮಾತುಗಳಲ್ಲ. ನನ್ನನ್ನ ಮುಸ್ಲಿಮರ ಜೊತೆ 500 ರೂಪಾಯಿಗೆ ಮಲಗ್ಲಿಕ್ಕೆ ಬರುವವಳು ನೀನು ಅಂತ ತುಂಬಾ ಅವಾಚ್ಯವಾಗಿ ನಿಂದಿಸಿದ್ದಾನೆ ಗುರುಪ್ರಸಾದ್ ಪಂಜ. ಯಾರಾದ್ರೂ ಯೋಚನೆ ಮಾಡ್ತಾರೆ ಅವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ಮಾತಾಡಿದ್ರೆ ಇವ್ರು ಸುಮ್ಮನೆ ಇರ್ತಾರ ಅಂತ. ಒಂದ್ಸಲ ಗುರುಪ್ರಸಾದ್ ಪಂಜ, ತೀರ್ಥರಾಮ್ ಹೆಚ್ಚನ್ನು, ಆಶಿತ್ ಕಲ್ಲ, ಜಯ, ಅಷ್ಟು ಫೇಸ್ಬುಕ್ ಅಕೌಂಟ್ಗಳನ್ನು ನೀವು ಚೆಕ್ ಮಾಡಿ ನೋಡಿ, ಅದ್ರಲ್ಲಿ ಅವ್ರು ಹಾಕಿರೋ ಕಮೆಂಟ್ಗಳನ್ನು ನೋಡಿ. ನಿಮ್ಮ ಮನೆ ಹೆಣ್ಣು ಮಗಳಿಗೆ ಆ ರೀತಿ ಕಮೆಂಟ್ ಹಾಕಿದ್ರೆ ನೀವೇನು ಮಾಡ್ತೀರಿ ಅಂತ. ಮತ್ತೆ ಆಶಿತ್ ಕಲ್ಲಾಜಿ ಅವನಾಗಿಯೇ ನನಗೆ ಫೋನ್ ಮಾಡಿ ಟಾರ್ಚರ್ ಮಾಡಿದ ಹೊರತು ನಾನಾಗಿ ಇಲ್ಲಿ ತನಕ ಫೋನ್ ಮಾಡಿಲ್ಲ. ಅವನಿಗೆ ನನ್ನ ನಂಬರ್ ಯಾರು ಕೊಟ್ಟರು ಅಂತಲೂ ಗೊತ್ತಿಲ್ಲ. ಅವರುಗಳಾಗಿಯೇ ಫೋನ್ ಮಾಡಿ ನನಗೆ ಟಾರ್ಚರ್ ಮಾಡಿ ನಾನು ಬರ್ತಾ ಇದ್ದದನ್ನು, ಮಠಕ್ಕೆ ಬರ್ತಾ ಇದ್ದದನ್ನು ನೋಡಿ ಅಡ್ಡಗಟ್ಟಿ ಇವರುಗಳು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತದ್ದು. ನಾನು ರೌಡಿಸಂ ಮಾಡಬೇಕು ಅಂತಂದ್ರೆ ನಾನು 5-6 ಜನ ಮಕ್ಕಳನ್ನು ಕರ್ಕೊಂಡು ಬಂದು ಮಾಡುವುದಿಲ್ಲ ಇತ್ತು. ಅದು ಅವನೊಬ್ಬ ರೌಡಿ ಶೀಟ್ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇದು ಪ್ರೀ ಪ್ಲಾನ್ಡ್ ಆಗಿ ಅವರುಗಳಾಗಿ ಮಾಡಿರೋದು ಹೊರತು ಬೇರೆ ಯಾರದ್ದು ಅಲ್ಲ. ದಯವಿಟ್ಟು ಬೇಕಾಬಿಟ್ಟಿಯಾಗಿ ಒಟ್ರಾಶಿಗೆ ನಿಮ್ಗಳಿಗೆ ಬೇಕಾದ ಹಾಗೆ ಬರ್ಕೊಳ್ಳೋದಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಇಷ್ಟು ದಿನದ 1 ತಿಂಗಳಿನಿಂದ ನನ್ನ ಬಗ್ಗೆ ಬೇಕಾಬಿಟ್ಟಿಯಾಗಿ ಫೇಸ್ಬುಕ್ ನಲ್ಲಿ ಬರೀತಾ ಇದ್ದಾರೆ. ನಾನೇನು ಮಾತಾಡಲಿಲ್ಲ. ಇವರಿಗೆ ನನ್ನ ಬಗ್ಗೆ ಅಬ್ಜೆಕ್ಷನ್ ಇದ್ರೆ ಇವರು ಸೈದ್ಧಾಂತಿಕವಾಗಿ ನನ್ನ ಎದುರಿಸಲಿ, ಬದಲಿಗೆ ನನ್ನ ವೈಯಕ್ತಿಕ ತೇಜೋವಧೆ ಮಾಡುವಂತದ್ದು ಎಷ್ಟು ಸರಿ? ಇವರು ಸಂಘಟನೆಯವರು ಅಂತ ಕೇಳ್ತಾರೆ, ಸಂಘಟನೆಯಲ್ಲಿ ತಾಯಿ ತಂಗಿ ಅಂತ ಹೇಳಿಕೊಳ್ಳುವವರು, ಮುಸಲ್ಮಾನರ ಜೊತೆ ಮಲಗ್ಲಿಕ್ಕೆ ಬರೋಳು ಅಂತ ಹೇಳ್ತಾರಲ್ಲ, ಯಾವ ಸಿನಿಯರ್ ಸಂಘಟನೆಯವರು ನೀವು? ಹಾಗಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೂಫ್ಗಳು ನನ್ನ ಹತ್ರ ಇದೆ. ಅವನಾಗಿ ಗುರುಪ್ರಸಾದ್ ಪಂಜ ಮತ್ತೆ ಆಶಿತ್ ಕಲ್ಲಾಜಿ ಅವರಿಬ್ರು ನನ್ನ ಮೇಲೆ ಮೊದಲು ಹೊಡೆದದ್ದು, ನನ್ನ ಮೇಲೆ ಹೊಡೆದ ಕಾರಣಕ್ಕೆ ನಾನು ಆತ್ಮರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಅವನನ್ನು ದೂಳಿದ್ದೇನೆ ಹೊರತು ಬೇರೆ ಯಾವುದೇ ರೀತಿ ಅಟ್ಯಾಕ್ಗಳು ನಡೆದಿಲ್ಲ. ಮತ್ತೆ ನಾವು ಯಾವ ವೆಪನ್ಸ್ ಗಳನ್ನು ಇಟ್ಕೊಂಡಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಸುಳ್ಳುಗಳ ಸುದ್ದಿಗಳನ್ನು ಸ್ಪ್ರೆಡ್ ಮಾಡುವವರಿಗೆ ಇದೊಂದು ಸ್ಪಷ್ಟನೆ, ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದ್ರ ನಂತರ ಟೆಲಿಕಾಸ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ.